ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಷ್ಮೀಪುರ ಗ್ರಾಮದಲ್ಲಿ ಕಳೆದ ಎರಡು ತಿಂಗಳಿಂದ ಕುಡಿಯುವ ನೀರಿಗೆ ತೊಂದರೆಯಾಗಿದ್ದು ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಗಮನಕ್ಕೆ ತಂದರೂ ಕ್ಯಾರೆ ಎನ್ನುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಂದು ಗ್ರಾಮದ ನೂರಾರು ಮಹಿಳೆಯರು ಗ್ರಾಮ ಪಂಚಾಯಿತಿಯ ಬಳಿ ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಸದಸ್ಯರ ಮನೆಯ ಕಡೆ ಮಾತ್ರ ನೀರು ಬಿಡುತ್ತಿದ್ದು ಉಳಿದ ಮನೆಗಳಿಗೆ ಕಳೆದ ಎರಡು ತಿಂಗಳಿಂದ ನೀರು ಬಿಟ್ಟಿಲ್ಲ. ಇದರಿಂದ ನಮಗೆ ತುಂಬಾ ತೊಂದರೆಯಾಗುತ್ತಿದೆ. ಅಲ್ಲದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ರವರು ದಿನನಿತ್ಯ ಬೇರೆ ಬೇರೆ ಕಾರಣ ಹೇಳಿಕೊಂಡು ಮಧ್ಯಾಹ್ನ ಒಂದು ಗಂಟೆಗೆ ಕರ್ತವ್ಯಕ್ಕೆ ಬಂದು ನಾಲ್ಕು ಗಂಟೆಗೆ ಹೋಗುತ್ತಾರೆ. ಇದನ್ನು ಪ್ರಶ್ನೆ ಮಾಡಿದರೆ ಉಡಾಫಿ ಉತ್ತರ ನೀಡುತ್ತಿದ್ದಾರೆ. ಕೂಡಲೇ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದರು. ಏನಂತಾರ ಬಿಡಿ ಏನಂತಾರ ಕೇಳಿದ್ರ ಬಿಡಿ ನೀ ಬಂದ್ರ ಹೊಂಟೋದ್ರು ನಾವು ಮೂರ್ ತಿಂಗಳಿಂದ ನೋಡಿ ನೋಡಿ ಸಾಕಾಯ್ತು. ಆ ಕಡೆ ಬಿಡ್ತಾರ, ಈ ಕಡೆ ಹೋದ್ರೆ ಚೋರ ನಮ್ಗೆ ನೀರ್ ಬರ್ತದಲ್ಲ, ಅವ್ರ ಕಡೆ ಹೋದ್ರೆ ಅವ್ರು ನಮ್ ನೀರ್ ಕೊಡಲ್ಲ. ಸಮಸ್ಯೆ ಇದೆ ನೀರಿಲ್ಲ. ಈಗ ಬೋರ ನೀರ್ ಇಲ್ದೋಗದೆ ಸರಿ ಒಪ್ಪಳನ ಬೇರೆ ಕಡೆ ಬತ್ತಲ್ಲ, ಆ ನೀರ್ ಪೈಪ್ ಲೈನ್ ಮಾಡ್ಬಿಡ್ತಾರೆ.